ಯಾವ ಅಧಿಕಾರಿ ಕೂಡ ಇಲ್ಲ. ಡಿ ಸಿಯಿಂದ ಹಿಡಿದು ವಿಲೇಜ್ ಅಕೌಂಟೆಂಟ್, ಎಸ್ ಪಿ ಇಂದ ಕಾನ್ಸ್ಟೇಬಲ್ವರೆಗೂ ನಾನು ಕುರುಬರನ್ನೇ ಕುಂಡಿಸ್ತಾ ಇದ್ದೆ ಮೇಲೆ ನಮ್ಮ ಜಾತಿಯವ್ರನ್ನ. ಇವತ್ತು ಟಾರ್ಚ್ ಹಾಕೋದು ಕೂಡ ಇಲ್ಲ. ಒಂದೇ ವರ್ಷ ಅವಧಿ ನಾನು ನಾನು ಬಿಜೆಪಿಗೆ ಸೇರಿದ ಮೇಲೆ ನನಗೂ ಬಿಜೆಪಿ ಪಕ್ಷಕ್ಕೆ ಆಗ್ತಾ ಇರಲಿಲ್ಲ, ಕಾರಣಾಂತರದಿಂದ ಸೇರಬೇಕಾಯಿತು. ಸೇರಿದ ಮೇಲೆ ನಾನು ಒಂದು ಅರ್ಧ ಡಜನ್ ತಂದೆ, ಅಡಿಷ್ನಲ್ಲು ಎಸ್ ಪಿ ಇರ್ಬೋದು, ಅಡಿಷ್ನಲ್ ಡಿ ಸಿ ಇರ್ಬೋದು, ಪೊಲೀಸ್ ಇನ್ಸ್ಪೆಕ್ಟರ್ಗಳು ಇರ್ಬೋದೆಲ್ಲ ನಮ್ಮ ಸಂಜೀವ್ ರಾಯಪ್ಪನಿಂದ ಮೊದಲುಕೊಂಡು ಎಲ್ಲ ಖಾಲಿ ಆಗೋಯ್ತು. ಯಾರೂ ಇಲ್ಲ, ಒಬ್ಬ ಇನ್ಸ್ಪೆಕ್ಟರ್ ಇದ್ದಾರೆ ಅಷ್ಟೇ, ಅವರು ಟರ್ಮ್ ಆಗಲಿ ಅಂತ ಕಾಯ್ತಾವ್ರೆ. ಇನ್ನೊಂದು ತಿಂಗಳಿಗೆ ಅವ್ರನ್ನ ಎತ್ಬಿಡ್ತಾರೆ. ನಾನು ತಮಗೆ ಮನವಿ ಮಾಡ್ತೀನಿ, ಕನಿಷ್ಠ ಪಕ್ಷ ಜಿಲ್ಲಾ ಮಟ್ಟದಲ್ಲಿ ಒಂದು ನಾಲ್ಕೈದು ಜನ ಅಧಿಕಾರಿಗಳಿದ್ರೆ ಕೆಲಸ ಭಾಳ ಸುಗಮವಾಗಿ ನಮ್ಮ ರೈತರದ್ದು ಬಡವ್ರ ಕೆಲಸ ಆಗುತ್ತೆ. ಅಧಿಕಾರಿಗಳಿಂದ ಎಲ್ಲ ರೀತಿಯಾದ ಕೂಡ ಅನುಕೂಲ ಆಗುತ್ತೆ. ಅದಕ್ಕೆ ತಾವು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಯಾರೋ ನಮ್ಮ ಸಮಾಜದವ್ರನ್ನ ಈ ಕೋಲಾರ ಜಿಲ್ಲೆಗೆ ವರ್ಗಾವಣೆ ಮಾಡಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಮೊದಲನೇದಾಗಿ ಮನವಿ ಮಾಡ್ತೇನೆ. ಇದ್ರ ಜೊತೆಯಲ್ಲಿ ಈ ಹಾಸ್ಟ್ಲು ಒಂದೆರಡು ಮೂರು ತಿಂಗಳಲ್ಲಿ ಮುಗಿಸೋದಕ್ಕೆ ನಮ್ಮ ಅಧ್ಯಕ್ಷರಾದಂಥ ಮುನಿಯಪ್ಪನವರು ಮತ್ತು ಹಾಸ್ಟ್ಲ್ ಅಧ್ಯಕ್ಷರಾದಂಥ ಇನ್ನೊಬ್ಬ ಮುನಿಯಪ್ಪನವ್ರ ಜೊತೆ ನಾನು ಕೈ ಜೋಡಿಸಿ ನಮ್ಮ ಲೋಕಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರನ್ನು ತಗೊಂಡು ಮೋಲ್ಡ್ ಹಾಕಿ ಎ ಸಿ ರೂಮಲ್ಲಿ ನಮ್ಮ ಮಕ್ಕಳು ಮಲಗಬೇಕು ಅನ್ನೋದು ನನ್ನ ಕನಸು. ಎ ಸಿ ರೂಮಲ್ಲಿ ಉಚಿತವಾದಂಥ ಪ್ರಸಾದ ಊಟದ ವ್ಯವಸ್ಥೆ ಅದನ್ನು ನಾವು ಮಾಡ್ತೀವಿ. ಮತ್ತೊಂದು ಮನವಿ, ನಮ್ಮ ಪ್ರಭಾಕರ್ ಅವ್ರಿಗೆ ಬೊಮ್ಮಯ್ಯವರು ಒಂದು ಕೋಟಿ ರೂಪಾಯಿ ಕೊಟ್ಟಿದ್ರು, ಫೈನಾನ್ಸ್ ಇಲ್ಲ ಅಂತ ಕ್ಲಿಯರ್ ಆಗೈತೆ. ನಮಗೆಲ್ಲ ದಾಖಲೆಗಳು ಕೂಡ ಕೊಟ್ಟವ್ರೆ, ಹಣ ಬಿಡುಗಡೆ ಆಗಿಲ್ಲ ಅಷ್ಟೇ. ದಯವಿಟ್ಟು ಒಂದು ಕೋಟಿ ರೂಪಾಯಿ ಕೊಟ್ಟರೆ ಹಾಸ್ಟೆಲ್ ಕೆಲಸ ಮುಗಿದೈತೆ, ಅದರಲ್ಲಿ ನಿಮ್ಮ ಹೆಸರು ಮೇಲೆ ಹಾಕ್ಸ್ತೀನಿ ಅಂತ ಮಾತು ಕೊಡ್ತಾ ಇದ್ದೀನಿ. ದಯವಿಟ್ಟು ಜಲ್ದಿ ಒಂದು ಕೋಟಿ ರೂಪಾಯಿ ಆ ಬಿ ಸಿ ಎಂ ಆಯುಕ್ತರು ದಯಾನಂದ್ ಇದ್ರು, ಅವ್ರು ಚೇಂಜ್ ಆಗ್ಬಿಟ್ಟವ್ರು, ಈಗ ಬೇರೆಯವ್ರು ಬಂದವ್ರೆ, ಆಯುಕ್ತರಿಗೆ ತಾವು ಒಂದು ನೋಟ್ ಹಾಕಿಸಿ ಇಮಿಡಿಯೇಟ್ ಆಗಿ ಕೋಲಾರಕ್ಕೆ ಒಂದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸ್ಕೊಡ್ಬೇಕು ಅಂತ ಮತ್ತೊಂದು ಮನವಿ ತಮ್ಮ ಹತ್ರ ಮಾಡ್ತಾ ಈ ನಮ್ಮ ಪೇರೆಂಟ್ಸಲ್ಲಿ ಒಂದು ಮನವಿ ಮಾಡ್ತೀನಿ. ನಾನು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿದಾಗ ಒಂದೇ ಮಾತು ಹೇಳೋದು, ಒಂದೊತ್ತು ಊಟ ಇದ್ದಿದ್ರು ಸರಿನೇ, ಒಂದಿನ ಮಾಂಸ ತಿಂದಿದ್ರು ಸರಿನೇ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕೊರತೆ ಮಾಡೋಕೆ ಹೋಗಬೇಡ ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೀನಿ. ಸಾಕಷ್ಟು ಕಷ್ಟ ಇದ್ದರೂ ಕೂಡ ಶೈಕ್ಷಣಿಕವಾಗಿ ನಾವು ಮುಂದೆ ಬಂದ್ರೇ ನಾವು ರಾಜಕೀಯವಾಗಿ ಆರ್ಥಿಕವಾಗಿ ಎಲ್ಲದರಲ್ಲೂ ಕೂಡ ನಾವು ಮೇಲೆ ಬರೋಕ್ಕಾಗೋದು. ಈಗ ಶೈಕ್ಷಣಿಕವಾಗಿ ನಾವು ಹಿಂದೆ ಬಂದಾಗ ಆರ್ಥಿಕವಾಗೂ ಬರೋಕ್ಕಾಗಲ್ಲ, ರಾಜಕೀಯವಾಗೂ ಬರೋಕ್ಕಾಗಲ್ಲ. ಅದರಿಂದ ತಾವೆಲ್ಲ ಕೂಡ ಶಕ್ತಿ ಮೀರಿ ತಮ್ಮ ಮಕ್ಕಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕೋರ್ತಾ ಈ ಒಂದು ಸಂದರ್ಭದಲ್ಲಿ ಕರೆದು ನಾನು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಸಮಾಜದ ಬಂಧುಗಳಿಗೆ, ಕನಕ ಬಡತವರಿಗೆ, ಕುರುಬ ಸಮುದಾಯ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ, ಜೈ ಹಿಂದ್.